ಚಂದ್ರಯಾನ ತ್ರೀ ಪ್ರಜ್ಞಾನ್ ರೋವರ್ ಚಂದ್ರನ ಮೇಲ್ಮೈನಲ್ಲಿ ಈಗಾಗಲೇ ಅದರ ಸ್ಥಳಕ್ಕಿಂತ 3 ಮೀಟರ್ ಮುಂದೆ 4 ಮೀಟರ್ ವ್ಯಾಸದ ಕುಳಿಯೊಂದು ಅದಕ್ಕೆ ಸಿಕ್ಬಿಟ್ಟಿದೆ. ಅಂದರೆ ಏನು ಚಲನೆ ಮಾಡ್ತಾ ಇದ್ದಲ್ಲ ರೋವರು, ಒಂದು ದೊಡ್ಡ ಕುಳಿ, ಒಂದು ಅಳ್ಳದ ರೀತಿಯಾಗಿ ಅದಕ್ಕೆ ಅಡ್ಡ ಬಂದ್ಬಿಟ್ಟಿತ್ತು. ಸದ್ಯ ಆ ಅಡ್ಡದಿಂದ ಈಗ ಬಚಾವ್ ಆಗಿದೆ ಅಂತ ಇಸ್ರೋ ಮಾಹಿತಿಯನ್ನು ಕೊಟ್ಟಿದೆ. ಈ ಬಗ್ಗೆ ಟ್ವೀಟ್ ಮಾಡಿದ ಇಸ್ರೋ, ಆಗಸ್ಟ್ 27 ರೋವರ್ ತನ್ನ ಸ್ಥಳದಿಂದ 3 ಮೀಟರ್ ಮುಂದೆ 4 ಮೀಟರ್ ವ್ಯಾಸದ ಕುಳಿಯನ್ನು ಕಂಡಿತ್ತು. ರೋವರ್ಗೆ ಮಾರ್ಗವನ್ನು ಬದಲಾಯಿಸಲು ಆದೇಶ ಮಾಡಲಾಗಿತ್ತು. ಅದು ಈಗ ಸುರಕ್ಷಿತವಾಗಿ ಹೊಸ ಹಾದಿಯಲ್ಲಿ ಸಾಕ್ತಾ ಇದೆ. ಆ ಒಂದೇನು ಕಂದಕಗಳಿದ್ದಾವೆ ಜಾಸ್ತಿ, ಆ ಕಂದಕವನ್ನು ಬಿಟ್ಟು ಮುಂದೆ ಹೋಗಿ ಆರಾಮಾಗಿ ಹೋಗ್ತಾ ಇದೆ. ಈಗ ಏನು ತೊಂದರೆ ಇಲ್ಲ ರೋವರ್ಗೆ ಅಂತ ಇಸ್ರೋ ಮಾಹಿತಿಯನ್ನು ಕೊಟ್ಟಿದೆ. ಇನ್ನು ಚಂದ್ರನ ಮೇಲೆ ಇನ್ನು 10 ದಿನ ಮಾತ್ರ ಇರುತ್ತೆ. ಅಂದರೆ ಇನ್ನು 10 ದಿನ ಮಾತ್ರ ಅದು ಚಂದ್ರನ ಮೇಲ್ಮೈಯಲ್ಲಿ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ. ಚಂದ್ರಯಾನ 3 ರೋವರ್ ಮಾಡ್ಯೂಲ್ ಪ್ರಜ್ಞಾನ್ ಚಂದ್ರನ ಮೇಲ್ಮೈಯಲ್ಲಿ ಚಲಿಸ್ತಾ ಇದೆ. ಇದು ಇದು ಸಮಯದ ವಿರುದ್ಧದ ಓಟ ಆಗಿರುತ್ತೆ. 6 ಚಕ್ರಗಳ ರೋವರ್ ಮೂಲಕ ದಕ್ಷಿಣ ಧ್ರುವದ ಗರಿಷ್ಠ ದೂರವನ್ನು ಕ್ರಮಿಸೋದಕ್ಕೆ ಇಸ್ರೋ ವಿಜ್ಞಾನಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಈಗಾಗಲೇ ಅಪ್ಲಿಕೇಶನ್ ಕೇಂದ್ರದ ನಿರ್ದೇಶಕ ನಿಲೇಶ್ ದೇಸಾಯಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಚಂದ್ರಯಾನ 3 ಲ್ಯಾಂಡರ್ ಮಾಡ್ಯೂಲ್ ದಕ್ಷಿಣ ಧ್ರುವದಲ್ಲಿ ಯಶಸ್ವಿಯಾಗಿದೆ. ಭಾರತ ಆಗಸ್ಟ್ 23 ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿತ್ತು. ಚಂದ್ರನ ಧ್ರುವದಲ್ಲಿ ಇಳಿಸಿ ಆ ಮೂಲಕ ಭಾರತ ಹೊಸ ಮೈಲಿಗೆಯನ್ನು, ಒಂದು ಮೈಲಿಗಲ್ಲನ್ನು ಸಾಧಿಸಿದೆ. ಅಮೆರಿಕಾ, ಚೀನಾ ಮತ್ತು ರಷ್ಯಾದ ಬಳಿಕ ಭಾರತ 4ನೇ ದೇಶ ಈಗ ಚಂದ್ರನ ಮೇಲೆ ನಮ್ಮ ಒಂದು ಏನು ರೋವರ್ ಅಧ್ಯಯನ ಮಾಡ್ತಾ ಇದೆ. ಸೊ ನಾವು ಓದಿದ್ದೀವಿ ಚಂದ್ರ ತುಂಬ ಚಂದ್ರನಲ್ಲಿ ತುಂಬ ಕಂದಕಗಳಿದ್ದಾವೆ ಅಂತ. ಸೊ ಅದು ಕಂದಕಗಳಿಗೆ ಸಾಕ್ಷಿ ಕುಳಿ. ಸೊ ರೋವರ್ ಹೋಗ್ಬೇಕಾದ್ರೆ ಕುಳಿ ಅಡ್ಡ ಬಂದಿದೆ ಅಂತೆ. ಸೊ ಆಮೇಲೆ ಅದನ್ನ ಮಾರ್ಗವನ್ನು ಚೇಂಜ್ ಮಾಡಿ ಏನೇನು ತೊಂದರೆ ಇಲ್ಲದಿರ್ತಾರೆ ಮುಂದುವರ್ಸಿದ್ದಾರೆ. ಸೊ ಸಕ್ಸಸ್ ಆಗಲಿ, ಮತ್ತಷ್ಟು ಮಾಹಿತಿ ಬರಲಿ. ಎಸ್ ಈ ನಾ ಮುಂದಿನ ಸುದ್ದಿ,